ರಾಜ್ಯದ ಕಾಂಗ್ರೆಸ್ ಸರ್ಕಾರವು ಹಾಲು ಉತ್ಪಾದಕರಿಗೆ ನೀಡಬೇಕಾದ ಪ್ರೋತ್ಸಾಹ ಧನವನ್ನು ನೀಡದ ಹಾಗೂ ರೈತರಿಗೆ ನೀಡಬೇಕಾದ ಹಣವನ್ನು ಬಾಕಿ ಉಳಿಸಿಕೊಂಡಿದ್ದರ ವಿರುದ್ಧ ನಗರದಲ್ಲಿ ಬಿಜೆಪಿ ವತಿಯಿಂದ ಪ್ರತಿಭಟನೆ ನಡೆಯಿತು. ನಗರದ ಮಿನಿಸೌಧದ ಎದುರುಗಡೆ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಬಿಜೆಪಿ ಜಿಲ್ಲಾ ಅಧ್ಯಕ್ಷರಾದ ಸತೀಶ್ ಕುಂಪಲ, ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷರಾದ ಸುದರ್ಶನ್ ಮೂಡುಬಿದ್ರೆ, ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಅವರು ಮಾತನಾಡಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಇಡೀ ಜನಜಾಗೃತಿಯನ್ನ ಮಾಡಬೇಕು, ಸಿದ್ದರಾಮಯ್ಯ ಸರ್ಕಾರದ ಈ ನಡೆಯನ್ನ ವಿರೋಧಿಸಬೇಕು ಎನ್ನುವ ದೃಷ್ಟಿಯಿಂದ ಇಡೀ ಜಿಲ್ಲೆಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಮುಖಾಂತರ ರಾಜ್ಯದ ಎಲ್ಲ ಜಿಲ್ಲೆಯಲ್ಲಿ ಇವತ್ತು ಪ್ರತಿಭಟನೆಯನ್ನ ಸಾಂಕೇತಿಕವಾಗಿ ನಾವು ಮಾಡ್ತಾ ಇದ್ದೇವೆ. ಕಾನೂನನ್ನ ಈ ರಾಜ್ಯದಲ್ಲಿ ತಂದರು, ಆದರೆ ಅಧಿಕಾರವನ್ನ ಸ್ವೀಕಾರ ಮಾಡಿದಂತಹ ಕೆಲವೇ ದಿನಗಳಲ್ಲಿ ಸಿದ್ದರಾಮಯ್ಯ ಸರ್ಕಾರ ಗೋಹತ್ಯೆ ನಿಷೇಧ ಕಾನೂನನ್ನು ವಾಪಸ್ ತೆಗೆಯುವಂತಹ ಕೆಲಸವನ್ನ ಮಾಡುತ್ತದೆ. ಗೋಮಾಳಕ್ಕೆ ಮೀಸಲಿಟ್ಟಂತ ಜಾಗವನ್ನ ಯಾರ್ಯಾರಿಗೆ ಕೊಡುವಂತ ಕೆಲಸವನ್ನ ಮಾಡುತ್ತದೆ. ಗೋಶಾಲೆಯ ಯೋಜನೆಯನ್ನ ನಿಲ್ಲಿಸುವಂತ ಕೆಲಸವನ್ನ ಮಾಡುತ್ತದೆ. ಆದರೆ ಇವತ್ತು ಬಹಳ ಖೇದಕರವಾದಂತೂ ಇಡೀ ರಾಜ್ಯದ ರೈತರಿಗೆ ಬಹಳ ಅನ್ಯಾಯ ಮಾಡುವಂತಹ ಯೋಜನೆ, ಇವತ್ತು ರೈತರಿಗೆ ಇದ್ದಂತಹ ಪ್ರೋತ್ಸಾಹ ಧನವನ್ನ ನಿಲ್ಲಿಸುವುದರ ಮುಖಾಂತರ ಈ ರಾಜ್ಯದ ಇಡೀ ರೈತ ಸಮುದಾಯಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಇದು ಅನ್ಯಾಯ ಮಾಡ್ತಾ ಇದೆ. ಬಂಧುಗಳೇ, ಯಾವ ಪ್ರೋತ್ಸಾಹದ ಧನದ ಮುಖಾಂತರ ರೈತರ ಬಾಳು ಹಸನಾಗಿತ್ತು, ರೈತರಿಗೆ ಪ್ರೋತ್ಸಾಹದ ಬೆಲೆಯದ ಪರಿಣಾಮದಿಂದ ರೈತರು ಅನೇಕ ಜನ ಗೋವನ್ನ ಸಾಕುವಂತಹ ಪ್ರಕ್ರಿಯೆಯಲ್ಲಿ ನಿರತರಾಗಿದ್ರು, ಅದರ ಮುಖಾಂತರ ಕೃಷಿ ಚಟುವಟಿಕೆಯನ್ನು ಬಹಳ ವ್ಯವಸ್ಥಿತವಾಗಿ ಮಾಡ್ತಾ ಇದ್ರು. ಈ ರಾಜ್ಯದ ನಗರಾಭಿವೃದ್ಧಿ ಸಚಿವರು ಒಂದ್ಸಲ ಬರ್ತಾರೆ, ಬಂದು ಊರೆಲ್ಲ ಸುತ್ತಾಡ್ತಾರೆ. ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ನಮ್ಮ ಮಂಗಳ ಸಭಾಂಗಣದಲ್ಲಿ ಒಂದು ಸಭೆಯನ್ನು ಮಾಡ್ತಾರೆ. ಸಭೆಯನ್ನು ಮಾಡಿ ನಾನು ಮಂಗಳೂರಿಗೆ ಈ ಒಂದು ಮಂಗಳೂರು ಮಹಾನಗರ ಪಾಲಿಕೆಯ ಅಭಿವೃದ್ಧಿಗೋಸ್ಕರ 25 ಕೋಟಿ ರೂಪಾಯಿಯನ್ನು ಒಂದು ವಾರದೊಳಗೆ ಬಿಡುಗಡೆ ಮಾಡಿ ಕೊಡ್ತೇನೆ ಎಂಬಂತಹ ಮಾತನ್ನು ಹೇಳಿದ್ರು. ಆದರೆ ಅವರು ಬಂದು ಸುಮಾರು 5 ತಿಂಗಳಾಯಿತು, ಒಂದೇ ಒಂದು ರೂಪಾಯಿ ಮಂಗಳೂರು ಮಹಾನಗರ ಪಾಲಿಕೆಗೆ ಕೊಡದೆ ಇವತ್ತು ತಾರತಮ್ಯದ ನೀತಿಯನ್ನು ಅನುಸರಿಸುವಂತಹ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ನಮ್ಮ ಜನರಿಗೆ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ನ ಸಿದ್ದರಾಮಯ್ಯ ಸರ್ಕಾರ ಏನೆಲ್ಲ ಭರವಸೆಯನ್ನ ಕೊಟ್ಟಿತ್ತು ಅದನ್ನೆಲ್ಲ ಮಣ್ಣು ಪಾಲು ಮಾಡಿ ಈ ಸರ್ಕಾರ ಗ್ಯಾರಂಟಿ ಸರ್ಕಾರ ಅಲ್ಲ, ಪಲಾಯನವಾದಿ ಸರ್ಕಾರ ಎನ್ನುವುದನ್ನ ಸಾಬೀತು ಮಾಡಿದೆ ಎನ್ನುವುದಕ್ಕೆ ನಾನು ಅತ್ಯಂತ ಬೇಸರ ವ್ಯಕ್ತಪಡಿಸ್ತಾ ಇದ್ದೇನೆ. ಈ ಒಂದು ಸಂದರ್ಭದಲ್ಲಿ ದೆಹಲಿಯಲ್ಲಿ ಹೋಗಿ ಇಲ್ಲಿಯ 136 ಶಾಸಕರು ಮತ್ತು ಇಲ್ಲಿಯ ಕಾಂಗ್ರೆಸ್ನ ನಾಯಕರೆಲ್ಲ ದೆಹಲಿಯಲ್ಲಿದ್ದಾರೆ ಪ್ರತಿಭಟನೆ ಮಾಡಲಿಕ್ಕೆ. ನಾನು ಹೇಳುದು ಅವರಿಗೆ ಕರ್ನಾಟಕ ರಾಜ್ಯದಲ್ಲಿ ಏನೆಲ್ಲ ಭರವಸೆ ಕೊಟ್ಟಿದ್ದಾರೆ ಅದನ್ನ ಪೂರೈಸಲಿಕ್ಕೆ ಆಗ್ಲಿಲ್ಲ, ಈ ಕರ್ನಾಟಕ ರಾಜ್ಯದ ಜನರ ಮುಖ ತೋರಿಸಲಿಕ್ಕೆ ಆಗುದಿಲ್ಲ, ಅದಕ್ಕೋಸ್ಕರ ಡೆಲ್ಲಿಗೆ ಓಡಿ ಹೋಗಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ದಿನಗಳಲ್ಲಿ ಕರ್ನಾಟಕದಲ್ಲಿ ಯಾವುದೇ ಸಂದರ್ಭದಲ್ಲಿ ಯಾವುದೇ ಚುನಾವಣೆಯಲ್ಲಿ ನಿಲ್ಲದಾಗಿ ಈ ರಾಜ್ಯದ ಜನ ಖಂಡಿತ ಮಾಡ್ತಾರಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಕರ್ನಾಟಕ ರಾಜ್ಯದಲ್ಲಿ ರೈತರಿಗೆ ವಿಶೇಷವಾದ ಬಜೆಟ್ ಅನ್ನು ಮಂಡಿಸಿದವರು ಕರ್ನಾಟಕ ರಾಜ್ಯದ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಯಡಿಯೂರಪ್ಪನವರು. ಅವರ ಸರ್ಕಾರ ಮತ್ತು ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ರೈತರಿಗೆ ವಿಶೇಷವಾದ ಪ್ರೋತ್ಸಾಹವನ್ನು ಕೊಡುವಂತಹ ಕೆಲಸ ಕಾರ್ಯಗಳನ್ನು ಮಾಡುವುದರ ಮುಖಾಂತರ ರೈತನ ಬಾಲನ್ನ ಒಳ್ಳೆಯದು ಮಾಡುವಂತ ಕೆಲಸವನ್ನ ನಿರಂತರವಾಗಿ ಮಾಡಿಕೊಂಡು ಬಂದಿದೆ. ರೈತರಿಗೆ ವಿಶೇಷವಾಗಿ ಪ್ರೋತ್ಸಾಹ ಧನ ಕೊಡುವಂತದ್ದು, ಹಾಲು ಉತ್ಪಾದಕರಿಗೆ ವಿಶೇಷವಾದ ಪ್ರೋತ್ಸಾಹ ಕೊಡುವಂತದ್ದು, ಬೇರೆ ಬೇರೆ ರೀತಿಯ ರೈತ ಯೋಜನೆಗಳನ್ನು ತರುವ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ರೈತ ಈ ರಾಜ್ಯದ ಬೆನ್ನೆಲುಬು ರೈತನನ್ನ ಮೇಲೆತ್ತುವ ಕೆಲಸವನ್ನ ಕರ್ನಾಟಕ ರಾಜ್ಯ ಬಿಜೆಪಿ ಸರ್ಕಾರ ಮಾಡಿತ್ತು. ಇವರಿಗೆ ಗ್ಯಾರಂಟಿ ಕೊಟ್ಟ ಭರವಸೆಯಲ್ಲಿ ಒಂದನ್ನು ಕೂಡ ಪೂರೈಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಎಲ್ಲ ಕಡೆ ಹೋದಲ್ಲಿ 2000 ಎಲ್ಲಿ ಅಂತ ಜನ ಕೇಳ್ತಾ ಇದ್ದಾರೆ. ಬಸ್ ಅಲ್ಲಿ ಹೋಗ್ಲಿಕ್ಕೆ ಕೆಎಸ್ಆರ್ಟಿಸಿ ಬಸ್ ಇಲ್ಲ. ವಿದ್ಯುತ್ ದರವನ್ನ 3-4 ಪಟ್ಟು ಏರಿಸುವ ಮುಖಾಂತರ ಇಲ್ಲಿ ಮನೆ ಮನೆಗಳಲ್ಲಿ ವಿದ್ಯುತ್ತಿನ ದರದ ಮುಖಾಂತರ ಬಿಸಿ ಮುಟ್ಟಿಸುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿದೆ. ಯಾವುದೇ ವಿದ್ಯಾನಿಧಿಯನ್ನ ಕೊಡುವಂತ ಕೆಲಸವನ್ನ ಮಾಡಲಿಲ್ಲ. ಇವರು ಯಾವುದೇ ಮಾಡದೆ ಟೋಟಲ್ ಈ ರಾಜ್ಯ ಸರ್ಕಾರದಲ್ಲಿ
ಯಾರು ಸರ್ಕಾರಿ ನೌಕರರಿದ್ದಾರೆ, ಯಾರು ಅಂಗನವಾಡಿ ಕಾರ್ಯಕರ್ತರಿದ್ದಾರೆ, ಯಾರು ಆಶಾ ಕಾರ್ಯಕರ್ತರಿದ್ದಾರೆ, ಅವರಿಗೆ ಗೌರವಧನವನ್ನು ಕೂಡ ಸಮಯಕ್ಕೆ ಸರಿಯಾಗಿ ಕೊಡದೆ ನೌಕರರನ್ನು ಸತಾಯಿಸುವಂತಹ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇವತ್ತು ಪ್ರೋತ್ಸಾಹಧನ 716 ಕೋಟಿ ರೂಪಾಯಿ ಹೈನುಗಾರಿಕೆಗೆ ಪ್ರೋತ್ಸಾಹಧನವನ್ನ ರಾಜ್ಯ ಸರ್ಕಾರ ಕೊಡಬೇಕಿತ್ತು. ಒಂದೇ 1 ರೂಪಾಯಿ ರಾಜ್ಯ ಸರ್ಕಾರ ಕೊಡ್ತಾ ಇಲ್ಲ. ಭಾರಿ ಬಗಳೆ ಬಿಟ್ಟರು. ನಾವು 2,000 ಕೊಡ್ತೇವೆ ಅಂತ ಹೇಳಿದ್ರು, ಅಕ್ಕಿ ಕೊಡ್ತೇನೆ ಅಂತ ಹೇಳಿದ್ರು, ಯಾವುದು ಸಹ ಕೊಡಲಿಲ್ಲ. ಇವರು ಅಕ್ಕಿ ಒಂದೇ ಒಂದು ಕೆಜಿ ಅಕ್ಕಿಯನ್ನ ನಮ್ಮ ಜನರಿಗೆ ಕೊಡುವಲ್ಲಿ ವಿಫಲ ಆಗಿದ್ದಾರೆ. ಇವತ್ತು ಯಾರಿಗಾದ್ರೂ ಅಕ್ಕಿ ಕೊಡದೇ ಇದ್ರೆ ಅದು ನರೇಂದ್ರ ಮೋದಿ ಸರ್ಕಾರ ಕೊಡುವಂತಹ ಅಕ್ಕಿಯನ್ನ ಕೊಡ್ತಾ ಇದ್ದಾರೆ. ಇವತ್ತು ನರೇಂದ್ರ ಮೋದಿ ಕೊಟ್ಟಂತ ಎಲ್ಲ ಯೋಜನೆಗಳನ್ನ ಅನುಷ್ಠಾನ ಮಾಡ್ತಾ ಇದ್ದಾರೆ. ನಾವು ರೈತರಿಗೆ 6,000 ಕೇಂದ್ರ ಮತ್ತು 4,000 ರಾಜ್ಯ ಕೊಡ್ತಾ ಇದ್ದೇವೆ. ಇವತ್ತು 4,000 ಕಡಿತೆ ಮಾಡುವ ಮುಖಾಂತರ ಕೇಂದ್ರದಿಂದ 6,000 ಒಂದು ಸೆಕೆಂಡ್ ಅಲ್ಲಿ ಜನರಿಗೆ ಮುಟ್ಟಿಸುವಂತಹ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಮೋನಪ್ಪ ಭಂಡಾರಿ ಸೇರಿದಂತೆ ಬಿಜೆಪಿಯ ಮುಖಂಡರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.